ನಮಸ್ತೆ, ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಇವತ್ತು ಸ್ವಲ್ಪ ಹೂವಿನ ಗಿಡಗಳು ತೋರಿಸ್ಕೊಂಡು, ಸ್ವಲ್ಪ ಬಿಸಿಲಿತ್ತು, ಒಂದಿನ ಬಿಸಿಲಿದ್ದು ಗಿಡಕ್ಕೆ ನೀರು ಹಾಕಿರಲಿಲ್ಲ. ಅವತ್ತು ಏನು ಕೊಡ್ತೀನಿ ಅಂತ ಈ ವಿಡಿಯೋದಲ್ಲಿ ತೋರಿಸ್ತೀನಿ. ಇದು ಜಾಜಿ ಹೂವಿಂದು ನೋಡಿ, ಹೂವು ಸ್ವಲ್ಪ ಕಮ್ಮಿ ಆಯಿತು. ಸ್ವಲ್ಪ ದಿನ ಹೂವು ಬಿಟ್ಟಮೇಲೆ ಇವ ಮತ್ತೆ ರೆಸ್ಟ್ ಇದೆ ಅನಿಸುತ್ತೆ. ಆಮೇಲೆ ಇದು ಬಿಡಿದು ಶಂಖಪುಷ್ಪ, ಇದರಲ್ಲಿ ಡಬಲ್ ಇತ್ತು, ಡಬಲ್ ಇಲ್ಲ, ಸಿಂಗಲ್ ಪೆಟಲೇ ಇದೆ. ಆಮೇಲೆ ಕೆಳಗಡೆ ಎಲ್ಲ ತುಂಬ ಬುಷಿಯಾಗಿ ಬಂದುಬಿಟ್ಟಿದೆ. ಇದು ಈ ಥರ ಬಂದರೆ ಕೆಳಗಡೆ ಜಾಸ್ತಿ ಫಂಗಸ್ ಆಗಕ್ಕಿರುತ್ತೆ. ನಾನು ಟೈಮ್ ಇದ್ದ ನೋಡಿ ಕೆಳಗಡೆ ಸ್ವಲ್ಪ ಎಲ್ಲ ಪ್ರೂನ್ ಮಾಡ್ಕೊಂಡು ಮೇಲುಗಡೆ ಮಾತ್ರ ಹಬ್ಬ ಮಾಡಂಗೆ ಮಾಡ್ತೀನಿ. ಯಾಕೆಂದರೆ ಕೆಳಗಡೆ ನಾವು ಬಿಸಿಲು ಗಾಳಿ ಆಡಂಗೆ ಇರಬೇಕು. ತುಂಬ ಕೆಳಗಡೆನೆ ಬುಷಿಯಾಗಿ ಬೆಳೆಸ್ಕೊಂಡ್ರೇ ಜಾಸ್ತಿ ಫಂಗಸ್ ಆಮೇಲೆ ಹುಳ ಸೇರ್ಕೊಳ್ಳೋಕ್ಕೆ ಎಲ್ಲ ಅನುಕೂಲ ಆಗುತ್ತೆ. ನೀವು ಬಳ್ಳಿ ಬೇಡ ಅಂದೋರು ಬೇಕಾದ್ರೆ ಈ ಥರ ಬೆಳೆಸ್ಕೋಬೋದು. ಮೇಲೆ ಬಳ್ಳಿ ಬೆಳೆಯೋಕ್ಕೆ ಬಿಡದೆ ಚೂಟ್ ಇದು ಪ್ರೂನ್ ಮಾಡ್ತಾ ಇದ್ದರೆ ಇದು ಒಂಥರ ಪೊದೆ ಥರನೂ ಬೆಳೆಯುತ್ತೆ. ನನಗೆ ಪೊದೆ ಥರ ಇಷ್ಟ ಆಗೋಲ್ಲ, ಬಳ್ಳಿನೇ ಇಷ್ಟ ಆಗೋದು. ಆಮೇಲೆ ಸಾಮಂತಿಗೆ ಗಿಡ ತೋರ್ಸೋಕ್ಕೆ ಹೇಳಿದರು, ನೋಡಿಸ್ತಾ ಇದ್ದೀನಿ. ಸಾಮಂತಿಗೆ ಗಿಡದಲ್ಲಿ ಇನ್ನೂ ಇವಾಗ ಮೊಗ್ಗುಗಳು ಸ್ಟಾರ್ಟ್ ಆಗಿದ್ದಾವೆ ನನ್ನ ಹತ್ರ. ಯಾಕೆಂದರೆ ನಾನು ತುಂಬ ಲೇಟಾಗಿ ರಿಪಾಟು ಮಾಡ್ಕೊಳ್ಳಿಲ್ಲ, ಬರೀ ಕ್ಲೀನ್ ಮಾಡ್ಕೊಂಡು ಇಟ್ಕೊಂಡಿರೋದಲ್ವಾ. ಅದಕ್ಕೆ ಇವಾಗ ಸೈಡಿಂದ ಸಸಿಗಳು ಬರ್ತಾ ಇದ್ದಾವೆ, ಅವು ಬಂದು ಹೂವು ಬಿಡೋಕ್ಕೆ ಸ್ವಲ್ಪ ಲೇಟ್ ಆಗುತ್ತೆ. ಎಲ್ಲ ಹೂವೂ ಕಮ್ಮಿ ಆಗಿದೆ ಈ ಸರಿ ಗಾರ್ಡನಲ್ಲಿ. ನಾನು ಟೈಮ್ ಸರಿಗೆ ರಿಪೋರ್ಟ್ ಮಾಡ್ಕೊಂಡಿದ್ರೆ ಇಷ್ಟೊತ್ತಿಗೂ ಸಾಮಂತಿಗೆ ಹೂವು ಚೆನ್ನಾಗೇ ಬಿಟ್ಟಿರೋವು. ಇವಾಗ ಸ್ವಲ್ಪ ಸ್ಟಾರ್ಟ್ ಆಗಿದ್ದಾವೆ, ತುಂಬ ಫಂಗಸ್ಸು ಆಮೇಲೆ ಎಲ್ಲ ಹುಳ ಬಂದು ಸಸಿಗಳು ಜಾಸ್ತಿ ಬಂದೇ ಇರಲಿಲ್ಲ. ನಾವು ರಿಪೋರ್ಟ್ ಮಾಡ್ಕೊಂಡಿದ್ರೆ ಬೇಗನೇ ಸಸಿಗಳು ಬರೋವು, ಎಲ್ಲ ಮಾಡೋವು. ಇದು ನೋಡಿ, ಒಂದು ಸರಿ ನೋಡಿಸಿದ್ದೆ ನಿಮಗೆ, ಬೀಜದಿಂದ ಬಂದಿರೋ ಚೇಪೆಗೆ ಸಸಿಗಳನ್ನೆಲ್ಲ ನಾನು ಸಣ್ಣ ಸಣ್ಣ ಪಾಟ್ಗೆ ಹಾಕಿದ್ವು, ಬೆಳೀತಾ ಇದ್ದಾವೆ. ಅದು ಎಲ್ಲನೂ ಬೆಳೆಯುತ್ತೆ ಅಂತ ಹೇಳೋಕ್ಕಲ್ಲ, ಕಸಿ ಮಾಡೋಕ್ಕಾಗಿ ಇಟ್ಕೊಂಡಿದ್ದೀನಿ. ಆಮೇಲೆ ಇಲ್ಲಿ ದವನ ಎರಡು ಕಟಿಂಗು, ಅದು ಕ್ಲೀನ್ ಮಾಡ್ಬೇಕಾದ್ರೆ ಕಟಿಂಗ್ ಹಂಗೆ ಇಟ್ಟಿದ್ದು, ಅದು ಚೆನ್ನಾಗಿ ಚಿಗಿರ್ತಾ ಇದೆ. ಇದು ಒಂಥರ ವೈಟ್ ಹೂವು ಬಿಡುತ್ತಲ್ಲ, ಇದು ತುಂಬ ಹಳೆಯ ಗಿಡ, ಆವಾಗ ಪ್ರಭಾವರು ತಂದುಕೊಟ್ಟಾಗಿಂದ ಅದರಲ್ಲೇ ಇದೆ. ಇದನ್ನು ಪ್ರೂನ್ ಮಾಡ್ಕೊಂಡು ಇನ್ನೊಂದು ಕಡೆ ಬೇರೆ ಗಿಡ ಬೆಳೆದಿದೆ, ಇದು ಪೂರ್ತಿ ತೆಗೆದು ಬಿಡ್ತೀನಿ. ಹಳೆಯ ಗಿಡನ ತೆಗೆದುಬಿಟ್ಟು ಆ ಹೊಸ ಗಿಡ ಬೆಳೆಸ್ಕೊತೀನಿ. ಆವಾಗ ಈ ಪಾಟ್ ಖಾಲಿ ಆಗುತ್ತೆ, ಬೇರೆ ಏನಾದ್ರು ಹಾಕ್ಕೋಬೋದು, ಆ ಥರ ಮಾಡ್ಕೋಬೋದು. ಸುಮಾರು 1.5 ವರ್ಷ ಆಯಿತು ಅನಿಸುತ್ತೆ, ಅದರಲ್ಲೇ ಇದೆ ಅದು. ಇದು ನೋಡಿ ಹೊಸ ಗಿಡ, ಬೀಜದ ಅದೇ ಉದುರ್ಬಿಟ್ಟು ಬಂದಿತ್ತು. ನಾನು ಅದಕ್ಕೆ ಒಂಚೂರು ದೊಡ್ಡ ಪಾಟಿಗೆ ಸಸಿ ಇಟ್ಕೊಂಡಿದ್ದೀನಿ. ಇವಾಗ ಚೆನ್ನಾಗಿ ಹಪ್ತಾ ಇದೆ. ಇದು ಕೂಡ ಕೆಳಗಡೆ ಪೊದೆ ಥರ ಎಲ್ಲ ಬೆಳೆದಿತ್ತು, ನಾನೆಲ್ಲ ತೆಗೆದ್ಮೇಲೆ ಉದ್ದಕ್ಕೂ ಹೋಯ್ತು. ಈ ಥರ ನಾವು ಉದ್ದಕ್ಕೆ ಬಳ್ಳಿ ಥರ ಬೆಳೆಸ್ಕೋಬೇಕು ಅಂದಾಗ ಕೆಳಗಡೆ ಎಲ್ಲ ಪ್ರೂನ್ ಮಾಡ್ಕೊಂಡ್ರೆ ಮೇಲುಗಡೆ ಬೆಳೀತಾ ಹೋಗುತ್ತೆ. ಆ ಥರ ಮಾಡ್ಕೋಬೇಕು. ಇಲ್ಲ ನಮಗೆ ಬಳ್ಳಿ ಬೇಡ ಅಂದೋರು ಬೇಕಾದ್ರೆ ಕೆಳಗಡೆಯಿಂದ ಹಂಗಂಗೆ ಬಿಟ್ಕೋಬೋದು, ಅಂದರೆ ಕ್ಲೀನ್ ಮಾಡ್ಕೊಳ್ಳೋಕೆ ಕಷ್ಟ. ಇದು ಡಬಲ್ ಪೆಟಲು ಪರ್ಪಲ್ಲು, ಇದೇ ಥರ ಇತ್ತು ವೈಟು ಡಬಲ್ ಪೆಟಲು. ಆಮೇಲೆ ಇದು ಒಂಥರ ಇದು ಫೇರಂಡ್ಲಲ್ಲಿ ಕಲರ್ ಅಂತೀವಲ್ಲ ಆ ಥರ ಇದೆ, ಅದು ಚೆನ್ನಾಗಿದೆ. ಇದು ಬೀಜ ಮಾಡ್ಕೊಳಕ್ಕೆ ಈಗಲೇ ಬೀಜ ಮಾಡ್ಕೋಬೇಕು, ಆದರೆ ಇವಾಗಲೇ ಬೀಜಕ್ಕೆ ಬಿಟ್ಟರೆ ಗಿಡ ಡಲ್ ಆಗುತ್ತೆ ಅಂತ ನಾನು ಬಿಟ್ಟಿಲ್ಲ, ಇಲ್ಲೇ ಇಟ್ಟಿದ್ದೀನಿ. ಇದು ಹಳೆ ಗಿಡನೇ, ಡಬಲ್ ಸಿಂಗಲ್ ಪೆಟಲು, ಇದು ಪರ್ಪಲ್ ಸಿಂಗಲ್ ಪೆಟಲು. ಸಿಂಗಲ್ ಪೆಟಲ್ ಪರ್ಪಲ್ಲು ವೈಟು, ಡಬಲ್ ಪೆಟಲ್ಲು ಒಂದು ಪರ್ಪಲ್ ಇತ್ತು, ವೈಟ್ ಇದ್ದಿದ್ದರೆ ಅದು ಒಂದು ಸೇರಿದರೆ ಒಂದು 6 ಥರ ಶಂಖಪುಷ್ಪ ಆಗೋದು. ಆಮೇಲೆ ನಾನು ಅಲ್ಲಿ ಪ್ರೂನ್ ಮಾಡ್ಕೊಂಡಿದ್ದೀನಿ, ಅದೊಂದೇ ಕಡ್ಡಿ ಉದ್ದ ಬಂದಿತ್ತು ಬಸ್, ಇದು ನಂದಿ ಬಟ್ಲು ಗಿಡ, ಅದಕ್ಕೆ ಅದನ್ನು ಒಂದು ಕಟ್ ಮಾಡ್ಕೊಂಡಿದ್ದೀನಿ. ಇದು ಒಂಥರ ನಂದಿ ಬಟ್ಲು, ಇದು ದುಡ್ಡು ಕೊಟ್ಟು ತಂದಿದ್ದು, ಅದು ಕಟಿಂಗಿಂದ ಬೆಳೆಸಿರೋದು. ಇದನ್ನು ಚೆನ್ನಾಗಿ ಬೆಳೀತಾ ಇದ್ದಾವೆ ಇವಾಗ, ಈ ಸೈಡ್ ತಂದಿಟ್ಟಿದ್ದೀನಲ್ವಾ, ಬಿಸಿಲು ಚೆನ್ನಾಗಿ ಬೀಳುತ್ತೆ, ಇದಕ್ಕೆ ಬೆಳೀತಾ ಇದ್ದಾವೆ. ಇವು ಅಷ್ಟೇ, ಪೂಜೆ ಹೂವು ತುಂಬ ಚೆನ್ನಾಗಿರುತ್ತೆ, ಎರಡೂ ಅಷ್ಟೇ. ಇನ್ನೂ ಒಂದು ಡಬಲ್ ಪೆಟಲ್ ಇದೆ, ಅದು ಇನ್ನೂ ಬಿಟ್ಟಿಲ್ಲ. ಇದು ಒಂದು ಶೋ ಗಿಡ, ಅದು ನನ್ನ ಮಗ ತಂದಿದ್ದು, ಆಫೀಸಲ್ಲಿಟ್ಟು ಆಮೇಲೆ ಬಂದಿತ್ತು ಹೋಯ್ತು ಅಂದ್ಕೊಂಡಿದ್ದೆ, ಒಂದು ಕವರಲ್ಲಿ ಇಟ್ಟಿದ್ದೆ ನಾನು, ಅದು ಚೆನ್ನಾಗಿ ಚಿಗರಿ ಇವಾಗ ಸೆಟ್ಟಾಗಿದೆ ಗಿಡ. ಇದು ನೋಡಿ ಸೌಗಂಧಿಕಾ ಪುಷ್ಪ ಅಂತ. ಮತ್ತು ನಾನು ಈ ಕಡೆ ಹೂವಾಗಿರೋ ಬ್ರಾಂಚಸ್ ಕಟ್ ಮಾಡಿದ್ಮೇಲೆ ಡೈಲಿ 5-6 ಹೂವು ಅರಳೆ ಇರುತ್ತೆ, ಏನು ಘಮ ಅನ್ನುತ್ತೆ. ಇದು ಹೂವು ಮಾತ್ರ ತುಂಬ ಘಮ ಇರುತ್ತೆ, ತುಂಬ ಚೆನ್ನಾಗಿರುತ್ತೆ ನೋಡಿ. ಈ ಥರ ಗೆಡ್ಡೆ, ಒಂದು ಗೆಡ್ಡೆ ಇಟ್ಕೊಂಡ್ರೆ ಸಾಕು, ಸೈಡ್ ಸೈಡ್ ಅವೇ ಸಸಿಗಳು ಬಂದು ಹೂವು ಬಿಡ್ತಾ ಇರುತ್ತೆ. ಹೂವು ಆಗೋದ್ಮೇಲೆ ಆ ಗೆಡ್ಡೆ ಒಂಥರ ಸ್ಟೆಮ್ ಒಂಥರ ಡಲ್ ಆಗುತ್ತೆ, ಅವಾಗ ನಾನು ಪ್ರೂನ್ ಮಾಡಿಬಿಡ್ತೀನಿ. ಪ್ರೂನ್ ಮಾಡಿದ್ರೆ ಮತ್ತೆ ಆ ಸೈಡಿಂದ ಮತ್ತೆ ಹೊಸ ಬ್ರಾಂಚ್ ಬರುತ್ತೆ, ಬಂದಿರೋದು ನಿಮಗೆ ಕಾಣಿಸಿರ್ಬೋದು ಹೊಸದು. ಈ ಥರ ಮಾಡ್ಕೋಬೇಕು. ಇದು ಒಂದು ತೆನೆ ಥರ ಇರುತ್ತೆ, ಅದು ಇಷ್ಟರಲ್ಲಿ ಮೊಗ್ಗು ಆಗೋಗೋವರೆಗೂ ಹೂವು ಬರುತ್ತೆ, ಅದಾದಮೇಲೆ ಆ ಬ್ರಾಂಚು ಡಲ್ ಆಗ್ಬಿಡುತ್ತೆ. ಆಮೇಲೆ ಇದೊಂದು ಪಿಂಕ್ ಹೇಳಿದ್ನಲ್ಲ ಸದಾಬಹಾರ ಅಂತಾರಲ್ವ, ಅದು ಇದು ವೈಟು. ಇವು ನಾನು ಹಾಕಿರೋವಲ್ಲ ವೆಸ್ಟ್ಗವೇ ಲಾಲ್ಬಾಗಿಂದ ಮಣ್ಣು ತಂದಾಗ ಅದರಲ್ಲಿ ಬೀಜ ಉದುರಿದ್ವು ಅನಿಸುತ್ತೆ, ಅವು ಬಂದಿರೋವು ನಾನು ರಿಪೋರ್ಟ್ ಮಾಡ್ಕೊಂಡಿದ್ದೀನಿ.
ಯಾವಾಗಲೂ ಚಿಕ್ಕ ಪಾಟಲ್ಲಿಟ್ಟಿದ್ದೆ, ಈ ಸರಿ ಮಣ್ಣಿನ ಪಾಟ್ ಎರಡು ಸುಮಾರಾಗಿ 12 ಇಂಚ್ ಪಾಟು ಇದಾವು, ಅದರಲ್ಲಿಟ್ಟಿದ್ದೀನಿ. ಆಮೇಲೆ ಪಾರಿಜಾತ ತುಂಬ ಮೊಗ್ಗಾಗಿದ್ದಾವೆ ನೋಡಿದ್ದೀನಿ, ಎಷ್ಟೊಂದು ಮೊಗ್ಗಾಗಿದ್ದಾವೆ. ದಿನ ಸ್ವಲ್ಪ ಅರಳಿ ಕೆಳಗಡೆ ಬಿದ್ದಿರುತ್ತೆ, ಅದನ್ನು ತೆಗೆದ್ಬಿಟ್ಟು ನಾನು ಒಂದು ಬಟ್ಲಿಗೆ ಹಾಕ್ಕೊಂಡು ಇಟ್ಕೊಂಡು ಆಮೇಲೆ ಪೂಜೆಗೆ ಇಡ್ತಾ ಇರ್ತೀನಿ. ಒಂದು ಗಿಡದಲ್ಲಿ ಜಾಸ್ತಿ ಇದೆ ಮೊಗ್ಗು, ಈ ಗಿಡದಲ್ಲಿ ಇವಾಗ ಸ್ಟಾರ್ಟ್ ಆಗಿದೆ. ಎರಡು ಗಿಡ ಇದೆಯಲ್ಲ, ಒಂದು ದೊಡ್ಡ ಪಾಟು ಒಂದು ಚಿಕ್ಕ ಪಾಟು, ಎರಡೂ ಗಿಡದಲ್ಲೂ ಇದೆ. ಎರಡೂ ರಿಪೋರ್ಟ್ ಮಾಡ್ಕೊಂಡಿದ್ದು ನಾನು ವಿಡಿಯೋ ಮಾಡಿದ್ದೀನಿ, ಯಾಕೆಂದರೆ ಆರ್ಟ್ ಪ್ರೂನಿಂಗ್ ಮಾಡ್ಕೊಂಡು ರಿಪೋರ್ಟ್ ಮಾಡಿದ್ದೆ. ಅದು ಗಂಟು ಬೇರೆಲ್ಲಿ ಗಂಟು ಬಂದಿತ್ತು ಅನ್ನೋ ಅನುಮಾನದಿಂದ ಆ ಥರ ಮಾಡ್ಕೊಂಡಿದ್ದೆ. ಹೂವು ಬಿಡೋವರೆಗೂ ನಂಬಿಕೆ ಇರಲಿಲ್ಲ ಚೆನ್ನಾಗಿ ಆಗುತ್ತೋ ಇಲ್ವೋ ಅಂತ. ಬಂತು ಇವಾಗ ಗಿಡ ಬಂದು ಹೂವನ್ನು ಬಿಡ್ತಾ ಇದೆ. ಇದು ನೋಡಿ ಟೇಬಲ್ ರೋಜ್ ಅಂತೀವಲ್ಲ, ಅದು ಇಲ್ಲಿಟ್ಟಿದ್ದೀನಿ. ಈ ಜಾಗ ನನಗೆ ವೇಸ್ಟ್ ಅನಿಸ್ತದೆ, ಯಾಕೆಂದರೆ ಅಲ್ಲಿ ಕಲ್ಲು ಬಂಡೆ ಇಟ್ಟಿದ್ದೀನಿ. ಅದರಲ್ಲಿ ಯಾವುದಾದ್ರು ದೊಡ್ಡದು ಕವರ್ ಆಗಲಿ ಪಾಟ್ ಆಗಲಿ ಇಟ್ಕೊಂಡ್ರೆ ಬಳ್ಳಿ ಗಿಡಗಳು ಬೆಳೆಸ್ಕೋಬೋದು. ಆಮೇಲೆ ಇದು ಒಂದು ತೆಗೆದಾಕ್ಬೇಕು, ಇದು ಸನ್ ರೋಜ್ ಅಂತ ಅಂದ್ಕೊಂಡು ಇಟ್ಕೊಂಡಿದ್ದು, ಸನ್ ರೋಜ್ ಅಲ್ಲ ಇದು. ಇದು ಸುಮ್ಮನೆ ಗಿಡ ಬೆಳೀತಾ ಇದೆ ಶೋಗೆ, ಬರೀ ಹೂವು ಇಲ್ಲದೆ ಇದ್ದರೆ ನಂಗೆ ಇಷ್ಟ ಆಗಲ್ಲ, ಅದು ತೆಗಿಬೇಕು. ಇದು ದಾಸವಾಳ ಕಟಿಂಗ್ಸ್ ಇಟ್ಟಿರೋದು. ಇದು ಒಂದು ಗಿಡ ಹೊಸದಾಗಿ ಇಟ್ಟಿದ್ದು, ಹೂವು ಬಿಡ್ತಾನೇ ಇರಲಿಲ್ಲ ಅಳಿಲು ಒಂದ್ವಲ್ಲ. ಇವತ್ತೊಂದು ಹೂವು ಹೊಸ ಹೂವು ಅರಳಿದ್ದೆ ನೋಡಿ, ಡಾರ್ಕ್ ರಾಣಿ ಪಿಂಕ್. ಇದು ವಿಡಿಯೋದಲ್ಲಿ ಸ್ವಲ್ಪ ಲೈಟ್ ಕಾಣುತ್ತೆ ನಿಮಗೆ, ತುಂಬ ಡಾರ್ಕ್ ಇದೆ ಇದು. ಇದು ಚೆನ್ನಾಗಿದೆ, ಇದೇ ಫಸ್ಟ್ ಬಿಟ್ಟಿರೋದು ಹೂವು, ನೋಡಿ ಖುಷಿಯಾಯಿತು. ಈ ಕಲರ್ ಯಾವ ಬಿಡುತ್ತೆ ಅಂತ ಕಾಯ್ತಾ ಇದ್ದೆ, ಈ ಕಲರ್ ಈ ಗಿಡ ಅಂತ ಗೊತ್ತಾಯ್ತಲ್ವ. ಈ ಥರ ಗೊತ್ತಾಗ್ಬಿಟ್ರೆ ನಮಗೆ ಇನ್ನೊಂದು ಸರಿ ಅದೇ ಗಿಡ ಇದ್ದರೆ ನಾನು ರಿಪೋರ್ಟ್ ಮಾಡ್ಕೊಳಕ್ಕೆ ಹೋಗಲ್ಲ. ಇದು ಕಟಿಂಗಿಂದನೇ ತೊಗೊಂಬಂದಿದ್ದು, ಇದು ಚೆನ್ನಾಗಿ ಬಿಡ್ತಾ ಇದೆ. ಇನ್ನೂ ಒಂದೆರಡು ಇದ್ದಾವೆ, ಅದೇ ಥರ ಕಾಯ್ತಾ ಇದ್ದೀನಿ. ನೋಡ್ಕೋಬೇಕು ಯಾವಾಗ ಬಿಡುತ್ತೆ ಅಂತ ಗೊತ್ತಾಗಲ್ಲ, ಯಾಕೆಂದರೆ ಅಳಿಲು ಬಿಟ್ಟರೆ ಅವು ನಮಗೆ ಹೂವು ಆಗಿ ನಮಗೆ ಯಾವ ಹೂವು ಅಂತ ಗೊತ್ತಾಗುತ್ತೆ. ಬೀಜದಿಂದ ಬಂದಿರೋದು ಇವಾಗ ಹೊಸ ಗಿಡ ಒಂದು ಕಡೆ ಮೊಗ್ಗಾಗ್ತಾ ಇದೆ ನೋಡಿ, ಎಷ್ಟು ಚೆನ್ನಾಗಿದೆ ಅಂತ ಖುಷಿಯಾಯಿತು. ಇದು ಫಸ್ಟ್ ಇತ್ತು ನನ್ನ ಹತ್ರ, ತುಂಬ ಚಾನಲ್ ಮಾಡೋಕ್ಕಿಂತ ಮುಂಚೆ ಇತ್ತು, ಅದೂ ಅಷ್ಟೇ ಆವಾಗ ಹೋಯ್ತು ಗಿಡ, ಏನಕ್ಕೆ ಹೋಯ್ತು ಅಂತ ಒಂದೊಂದು ಸರಿ ಗೊತ್ತಾಗಲ್ಲ ಒಂದೊಂದು ಗಿಡ. ಇದನ್ನು ಇವತ್ತು ಸಾಯಂಕಾಲ ಹೋಗೋವಾಗ ಹೂವು ಕೀಳೋವಾಗ ಇದು ವಿಡಿಯೋ ಮಾಡಿದ್ದು. ಇನ್ನೊಂದು ದಿನದ್ದು ವಿಡಿಯೋನು ಇದರಲ್ಲೇ ಇದೆ ನೋಡಿ, ಅದು ನಾನು ಹೇಳಿದ್ನಲ್ಲ ಹೂವು ಎಷ್ಟು ಚೆನ್ನಾಗಿ ಘಮ ಇರುತ್ತೆ ಅಂತ. ನಾನು ಹೂವು ಕಿತ್ತು ಸೈಡಲ್ಲಿ ಇಟ್ಕೊಂಡಿರ್ತೀನಿ, ತುಂಬ ವಾಸನೆ ಇರುತ್ತೆ. ಆಮೇಲೆ ಸಂಪಿಗೆ ಹೂವು ಸ್ಟಾರ್ಟ್ ಆಗಿದೆ ನೋಡಿ, ಇವತ್ತು ಅರಳಿದ್ದಾವೆ ನೋಡಿಸ್ತೀನಿ. ಈ ಸಂಪಿಗೆ ಗಿಡನೂ ನಾನು ಆ ಕಡೆ ಇಡಬೇಕು ಅಂದ್ಕೊಂಡಿದ್ದೆ, ಇಟ್ಟಿದ್ದೀನಿ ಆಗಲೇ ಆಲ್ರೆಡಿ. ಇದನ್ನು ಸ್ವಲ್ಪ ಲೇಟಾಗಿ ಹಾಕಿದ್ದೀನಿ ನಿಮಗೆ ವಿಡಿಯೋ, ಫಸ್ಟ್ ಮಾಡಿದ್ದಿದ್ದು. ಈ ಸಂಪಿಗೆ ಗಿಡ ನೋಡಿ ಎಷ್ಟೊಂದು ಮೊಗ್ಗು, ಹೋದ ವರ್ಷಕ್ಕಿಂತ ಈ ವರ್ಷ ತುಂಬ ಜಾಸ್ತಿ ಮೊಗ್ಗಿದ್ದಾವೆ. ಹೂವನ್ನು ಚೆನ್ನಾಗಿದೆ, ಸ್ವಲ್ಪ ಗಿಡನೂ ದೊಡ್ಡದಾಗಿ ಬೆಳೆದಿದೆ. ಸಾಮಾನ್ಯ ಸಂಪಿಗೆ ಗಿಡ ಪದೇ ಪದೇ ರಿಪೋರ್ಟ್ ಮಾಡೋಕ್ಕೆ ಇಷ್ಟಪಡಲ್ಲ ಅನಿಸುತ್ತೆ, ನಾನು ಕಂಡಂಗೆ ಒಂದು ಗಿಡ ಆ ಥರ ಕಳ್ಕೊಂಡಿದ್ದೆ ರಿಪೋರ್ಟ್ ಮಾಡೋಕ್ಕೆ ಹೋಗಿ. ರಿಪೋರ್ಟ್ ಮಾಡಿದೆ ಒಂದೇ ಸರಿನೇ ದೊಡ್ಡ ಪಾಟಲ್ಲಿ ಇಟ್ಕೊಂಬಿಟ್ರೆ ಬೆಳೀತಾ ಹೋಗುತ್ತೆ, ನೋಡ್ಕೋಬೇಕು. ನಾನು ಪ್ರೂನೂ ಮಾಡಿಲ್ಲ ರಿಪೋರ್ಟು ಮಾಡ್ಕೊಂಡಿಲ್ಲ, ಅದರಲ್ಲೇ ಬಿಟ್ಟಿದ್ದೀನಿ ನೋಡಿ. ಪ್ರತಿಯೊಂದು ಬ್ರಾಂಚಲ್ಲೂ ಮೊಗ್ಗಿದೆ ನಿಮಗೆ ಕಾಣುತ್ತೆ, ಪ್ರತಿಯೊಂದು ಬ್ರಾಂಚಲ್ಲೂ ಮೊಗ್ಗಿದೆ ನೋಡಿ, ಖುಷಿಯಾಯಿತು. ಸುಮಾರು ಎಲೆಗಳೆಲ್ಲ ಉದುರ್ಬಿಟ್ಟು ಮತ್ತು ಹೊಸ ಚಿಗುರು ಬಂದುಬಿಟ್ಟು ಅದ್ರ ಜೊತೆ ಮೊಗ್ಗು ಬಂತು. ಇವಾಗ ಸೀಸನ್ ಅಲ್ವಾ, ಅದರದ್ದು ಶ್ರಾವಣ ಮಾಸದಲ್ಲೇ ಜಾಸ್ತಿ ಇರುತ್ತೆ. ಇದು ಡಬಲ್ ಪೆಟಲ್ಲು ಹೇಳಿದ್ನಲ್ಲ, ನಂದಿ ಬೆಟ್ಲು ಕಟಿಂಗಿಂದ ಬಂದಿರೋದು, ಸುಮಾರು 2-2.5 ವರ್ಷದ ಗಿಡ. ಇವಾಗ ತುಂಬ ಅಂದರೆ ಕಟಿಂಗಿಂದ ಬರುತ್ತೆ, ತುಂಬ ತಾಳ್ಮೆ ಬೇಕು ಬೆಳೆಸೋಕ್ಕೆ. ಅದಕ್ಕಿಂತ ಎಲ್ಲರೂ ಗಿಡ ಸಿಕ್ಕರೆ ತಂದು ಇಟ್ಕೊಂಬಿಡೋದು ವಾಸಿ ಅನಿಸುತ್ತೆ. ಅದುವರೇ ಹುಳ ಬಂದು ಬಂದು ಕೊನೆಗೆ ಬದುಕಿದ್ದೇ ಹೆಚ್ಚು ಅದು. ಇದು ಬಸವನ ಪಾದುವ ಮೂರಿದೆ, ಒಂದು ನಕ್ಷತ್ರ ಥರ, ಒಂದೊಂದು ಥರ ಮೂರು ಥರ ಇದೆ, ಅದು ನೋಡಿಸಿದ್ದೀನಿ. ಆಮೇಲೆ ಈರುಳ್ಳಿ ಸಿಪ್ಪೆ ನಾನು ನೀರಲ್ಲಿ ಹಾಕಿ ಒಂದು 3-4 ದಿನ ಇಟ್ಟಿದ್ದೆ, ಬರೀ ಸಿಪ್ಪೆ ಹಾಕ್ಬೇಕು. ಈರುಳ್ಳಿದು ಗಟ್ಟಿ ಇರುತ್ತಲ್ಲ ಅದು ಹಾಕ್ಬಾರ್ದು, ಮೇಲುಗಡೆ ಸಿಪ್ಪೆ ತೆಳು ಇರುತ್ತಲ್ಲ ಅದನ್ನು ಮಾತ್ರ ಹಾಕಿಟ್ಟಿದ್ದೆ ನಾನು. ಹಂಗೆ ಹಾಕಿಟ್ರೆ ವಾಸನೆ ಬರೋಲ್ಲ, ಒಳಗಡೆ ಈರುಳ್ಳಿದು ಏನಾದ್ರು ಸ್ವಲ್ಪ ಸೇರ್ಕೊಂಡ್ರೆ ವಾಸನೆ ಬರುತ್ತೆ. ನಾನು 3 ದಿನಕ್ಕೆ ಅಂತಿಟ್ಟರೆ ಕೊನೆ ಮಳೆ ಬಂದು ಸುಮಾರು 4-5 ದಿನದ ಮೇಲೆ ನಾನು ಇದನ್ನು ಕೊಡ್ತಾ ಇದ್ದೀನಿ. ವಾಸನೆ ಏನು ಬಂದಿರಲಿಲ್ಲ, ಒಂಚೂರು ಬೆಲ್ಲ ಹಾಕಿದ್ದೆ 3 ದಿನದ ಮೇಲೆ, ಯಾಕೆಂದರೆ ವಾಸನೆ ಬರುತ್ತೆ ಅಂತ ಡೌಟ್ ಬಂದು ಒಂಚೂರು ಬೆಲ್ಲ ಹಾಕಿದೆ, ವಾಸನೆ ಏನೂ ಇರಲಿಲ್ಲ. ಕಲರ್ ನೋಡಿ ಯಾವ ಥರ ಬಂದಿದೆ, ಬರೀ ಮೇಲುಗಡೆ ಸಿಪ್ಪೆ ಹಾಕಿರೋದೇ. ಆ ಈರುಳ್ಳಿಲಿ ಇರೋದು ಪ್ರೋಟೀನ್ಸ್ ಎಲ್ಲ ನಾವು ಸಿಪ್ಪೆಲೇ ಜಾಸ್ತಿ ಇರುತ್ತೆ ಅಂತ ಹೇಳ್ತೀವಲ್ಲ, ಗಿಡಗಳಿಗೆ ತುಂಬ ಒಳ್ಳೆಯದಿದು. ಹೂವು ಬಿಡೋ ಗಿಡಗಳಿಗೆ ಜಾಸ್ತಿ. ನಾನು ಇವತ್ತು ಇದನ್ನು ನಾನು ಗುಲಾಬಿ ಗಿಡಗಳಿಗೆ ಕೊಡ್ತೀನಿ, ಸ್ವಲ್ಪನೇ ಇರೋದು, ಗುಲಾಬಿ ಗಿಡಕ್ಕೆ ಕೊಟ್ಟು ನೋಡೋಣ ಅಂತೇಳಿ ಕೊಡ್ತಾ ಇದ್ದೀನಿ, ಅದಕ್ಕೆ ತೋರಿಸಿದ್ದೀನಿ. ಈ ಸಿಪ್ಪೆನ ಇನ್ನೊಂದು ಸರಿ ನೀರು ಹಾಕಿ ಇಡ್ತೀನಿ, ಎರಡನೇ ಸರಿನೂ
ಅದರಲ್ಲಿರೋದೆಲ್ಲ ಬಂದ ಮೇಲೆ ನಾನು ತೆಗೆದು ಯಾವ್ದಾದ್ರು ಗೊಬ್ಬರ ಮಾಡ್ತೀವಲ್ಲ ಅದಕ್ಕಾರು ಅಥವಾ ಪಾಟ್ಗಳಾಗೆ ಸ್ವಲ್ಪ ಮಣ್ಣು ತೆಗೆದಿಡೋದು ಯಾವುದೋ ಒಂದು ಮಾಡ್ತೀವಿ. ಈರುಳ್ಳಿ ಸಿಪ್ಪೆ ಕೂಡ ನೀವು ಈ ಥರ ಮಾಡೋಕ್ಕಾಗಿಲ್ಲ ಅಂದರೆ ಸಿಪ್ಪೆ ಎಲ್ಲ ತೆಗೆದು ಮಿಕ್ಸಿಗೆ ಹಾಕಿ ಪುಡಿ ಮಾಡಿ ಕೂಡ ಇಟ್ಕೋಬೋದು. ನೋಡಿ ಎಷ್ಟು ಕಲರ್ ಬಂದಿದೆ ಅಂತ ಸಿಪ್ಪೆಯಲ್ಲಿ. ನಾನು 20 ಲೀಟ್ರಿಗೆ ಅದು ಒಂದು ಬಾಟ್ಲು, ಅದು ಫುಲ್ಲು ಒಂದು ಬಾಟ್ಲು ಇರುತ್ತಲ್ಲ ಅದಿಷ್ಟು ಹಾಕಿದ್ದೀನಿ. ಅದು ಡೈರೆಕ್ಟು ಹಾಕ್ತಾರೆ, ಒಂದಿನ 2 ದಿನಕ್ಕೆ ಹಾಕ್ಬಿಟ್ಟು ಇಡ್ಬೋದು, ಒಂದಿನ ಅಥವಾ 2 ದಿನ ಇಟ್ಬಿಟ್ಟು ಡೈರೆಕ್ಟ್ ಹಾಕ್ಬೋದು. ನಾನು ಒಂದು 5-6 ದಿನ ಇಟ್ಟಿದ್ದೀನಲ್ವ, ಅದಕ್ಕೆ ಡೈವರ್ಟ್ ಮಾಡ್ಕೊಂಡು ಹಾಕ್ತಾ ಇರೋದು. ನೋಡಿ 20 ಲೀಟ್ರಿಗೆ ಒಂದು ಬಾಟ್ಲ್ ಕಲಸಿದ್ರು ಎಷ್ಟು ಕಲರ್ ಇದೆ. ಅದು ಬಾಟ್ಲಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ, ಒಳ್ಳೆ ಯಾವುದಾದ್ರು ಶರಬತ್ ಇದೆಯಲ್ಲ ಆ ಥರ ಕಲರ್ ಇದೆ. ಇವಾಗ ನಾವು ಗುಲಾಬಿ ಗಿಡಕ್ಕೆ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಹೋಗ್ತೀವಿ, ಉಳಿದ್ರೆ ಯಾವುದಾದ್ರು ದಾಸವಾಳ ಗಿಡಕ್ಕೆ ಒಂದು ಸ್ವಲ್ಪ ಹಾಕ್ತೀವಿ. ಸ್ವಲ್ಪನೇ ಇತ್ತಲ್ವ, ಅದಕ್ಕೆ ಸ್ವಲ್ಪ ಸ್ವಲ್ಪ ಫಸ್ಟ್ ಹೂವಿನ ಗಿಡಕ್ಕೆ ಹಾಕ್ಬೋದು. ಅಂದರೆ ಹೂವಿನ ಗಿಡಕ್ಕೆ ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ. ಆಮೇಲೆ ಇಂಡೋರ್ ಗಿಡ, ಶೋ ಗಿಡ ಎಲ್ಲದಕ್ಕೂ ಹಾಕಬೋದು. ಇವಾಗ ನಾನು ಮೇಯ್ನು ಹೂವಿನ ಗಿಡಕ್ಕೆ ಹಾಕ್ತಾ ಇರೋದು. ಇವಾಗ ನೋಡಿ ಅದನ್ನು ಸೋಸ್ಕೊಂಡಿದ್ದು ಇಟ್ಟಿದ್ನಲ್ವ ಸಿಪ್ಪೆ, ಇನ್ನೊಂದು ಸರಿ ಇಟ್ಬಿಟ್ಟು ನೀರು ಹಾಕ್ತಾಯಿದ್ದೀನಿ. ಇನ್ನೂ ಒಂದು ವಾರ ಬಿಟ್ಬಿಟ್ಟು ಮತ್ತೆ ನಾವು ಅದನ್ನು ಮತ್ತೆ ಯೂಸ್ ಮಾಡ್ಕೊಂಡು ಆಮೇಲೆ ತೆಗಿಬೋದು. ಇಲ್ಲ ನಿಮಗೆ ಬೇಡ ಒಂದೇ ಸರಿ ಸಾಕು ಅನ್ನಂಗಿದ್ರೆ ಅದನ್ನು ತೆಗೆದ್ಬಿಟ್ಟು ಗೊಬ್ಬರಕ್ಕೆ ಹಾಕ್ಕೊಳ್ಳಿ. ಈ ಥರ ಮಾಡ್ಕೋಬೋದು, ಎಲ್ಲ ಸಿಪ್ಪೆನೂ ಹಾಕ್ಬೋದು, ಎಲ್ಲ ಕಲ್ಸಿ ಹಾಕ್ಬಿಡಿ. ಒಂದೊಂದು ಸರಿ ಒಂದೊಂದು ಸಿಪ್ಪೆ ಹಾಕಿದ್ರೆ ಅದಕ್ಕೂ ಬದಲಾಯಿಸ್ಕೊಟ್ಟಂಗಿರುತ್ತೆ. ಅದಕ್ಕೆ ಈರುಳ್ಳಿ ಸಿಪ್ಪೆ, ಆಲೂಗಡ್ಡೆ ಸಿಪ್ಪೆ, ಬೀಟ್ರೂಟ್ ಸಿಪ್ಪೆ ಈ ಥರ ಆವಾಗವಾಗ ಸಿಪ್ಪೆಗಳು ನೆನೆಸ್ಬಿಟ್ಟು ಕೊಡೋದ್ರಿಂದ ಹೂವಿನ ಗಿಡ ತುಂಬ ಚೆನ್ನಾಗಿ ಹೂವು ಬಿಡುತ್ತೆ. ನನಗೆ ಗುಲಾಬಿ ಗಿಡಕ್ಕೆ ತುಂಬ ಚೆನ್ನಾಗಿ ಕೆಲಸ ಮಾಡಿರೋದು ನೋಡಿದ್ದೀನಿ, ಇದು ಬೀಟ್ರೂಟು. ಅದರಿಂದ ನೀವು ಈರುಳ್ಳಿ ಇದೇ ಥರ ಮೇಲುಗಡೆ ಸಿಪ್ಪೆ ಹಾಕ್ಕೊಂಡ್ರೆ ಮಾತ್ರ ವಾಸನೆ ಇರೋಲ್ಲ, ಒಂದು 5 ದಿನ ಇಟ್ಟರೂ ಏನಾದ್ರು ಈರುಳ್ಳಿದು ಒಂಚೂರಾದರೂ ಅದರಲ್ಲಿ ಸೇರಿಬಿಟ್ರೆ ವಾಸನೆ ಇರುತ್ತೆ. ಅದಕ್ಕೆ ಅದನ್ನು ಮಾತ್ರ ಗಮನ ಇಟ್ಕೊಂಡು ಬರೀ ಸಿಪ್ಪೆ ಇಟ್ಕೊಳ್ಳಿ, ಇಲ್ಲಾಂದರೆ ಬರೀ ಸಿಪ್ಪೆನ ತೆಗೆದು ಪೌಡ್ರ್ ಮಾಡಿ ಇಟ್ಕೊಂಡ್ರೂ ಒಳ್ಳೆಯದು. ಬಾಳೆಹಣ್ಣು ಸಿಪ್ಪೆ ಎಲ್ಲನೂ ಪೌಡ್ರ್ ಮಾಡ್ಕೋಬೋದು ಸಿಪ್ಪೆಗಳು ಒಣಗಿಸಿ. ನಾನು ಅಷ್ಟು ಟೈಮ್ ನಂಗೆ ಇರೋಲ್ಲ ಒಣಗಿಸಿ ಪುಡಿ ಮಾಡ್ಕೊಳ್ಳೋಕ್ಕೆ, ಮಾಡೋರು ಸಣ್ಣ ಸಣ್ಣ ಗಾರ್ಡನ್ ಇರೋರು ಮಾಡ್ಬೋದು ಅಂತ ಹೇಳ್ತೀನಿ. ನೋಡಿ ಒಂದು ಬಾಟ್ಲು ಅದು ಇರೋದಕ್ಕೆ ಸುಮಾ ಎಷ್ಟು ಕಲರ್ ಇದೆ ಅಂತ ಗೊತ್ತಾಗುತ್ತೆ ನಿಮಗೆ. ಇದನ್ನು ನಾನು ಒಂಚೂರು ಚೂರು ಹಾಕ್ತೀನಿ, ಇವಾಗ ನೋಡಿಸ್ತೀನಿ ಗುಲಾಬಿ ಗಿಡಕ್ಕೆ ಹಾಕ್ತಾ ಇರೋದು. ನೋಡಿ ಗುಲಾಬಿ ಗಿಡಕ್ಕಾಗಿ ಸುಮಾರು 1-8 ದಾಸವಾಳಕ್ಕೂ ಆಯಿತು. ಅದು ಒಂದು ಪಾಟ ಒಂದು ಜಗ್ಗಲ್ಲಿ 2-3 ಹಾಕ್ತೀನಿ, ಯಾವ್ದಾದ್ರು ದೊಡ್ಡ ಪಾಟಿದ್ರೆ 2 ಹಾಕ್ತೀನಿ, ಅರ್ಧರ್ಧ ಹಾಕ್ತೀನಿ, ಚಿಕ್ಕ ಪಾಟಿದ್ರಿಗಿನ ಒಂದು ಜಗ್ಗಲ್ಲಿ 3 ಹಾಕ್ತೀನಿ. ಈ ಥರ ಹಾಕ್ಕೊಂಡು ಹೋಗ್ಬೋದು ನಾವು. ಪಾಟ್ಗಳ ಸೈಜ್ ನೋಡ್ಕೊಂಡು ಗಿಡದ ಸೈಜ್ ನೋಡ್ಕೊಂಡು ಹಾಕ್ಕೋಬೋದು. ನೋಡಿ ಇದಕ್ಕೆ ಸ್ವಲ್ಪ ಜಾಸ್ತಿ ಹಾಕಿ, ಇದು 3 ಸರಿ ಹಾಕಿದ್ದೀನಿ, 3 ಇದಕ್ಕೆ ಗಿಡಕ್ಕೆ ಡಿವೈಡ್ ಮಾಡಿದೆ. ಇದು ಮೊದಲು ಸ್ವಲ್ಪ ದೊಡ್ಡ ಪಾಟ್ ಇದ್ವು ಅವಕ್ಕೆ 2 ಹಾಕಿದ್ದೀನಿ. ಈ ಥರ ಹಾಕ್ಕೊಂಡು ಕೆಳಗಡೆ ಸೋರಿದಾಗ ಹಾಕಿದ್ರೆ ಚೆನ್ನಾಗಿ ಬರುತ್ತೆ. ಈ ಥರ ಹಾಕ್ಕೊಂಡು ನೀವು ಮಾಡ್ಕೊಳ್ಳಿ ಸಿಪ್ಪೆ. ಇದು ತುಂಬ ಈಸಿ ಅಲ್ವಾ, ಏನು ಕಷ್ಟಪಡೋದಿಲ್ಲ, ಏನಿಲ್ಲ. ನಾನು ಎಲ್ಲದಕ್ಕೂ ಬೆಲ್ಲ ಹಾಕ್ತೀನಿ ಅಂತ ಯಾಕೆ ಬೆಲ್ಲ ಹಾಕ್ತಾರೆ ಇವರು ಎಲ್ಲದಕ್ಕೆ ಅಂದ್ಕೊಂಡಿದ್ದೀರಾ. ಬೆಲ್ಲ ಹಾಕೋದ್ರಿಂದ ನಮಗೆ 1-2 ದಿನ ಎಕ್ಸ್ಟ್ರಾ ಇಟ್ಟರೂ ವಾಸನೆ ಬರೋಲ್ಲ. ನಮಸ್ತೆ.